ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬಂದ ಮೇಲೆ ನಾವೊಂದು ಮಾತು ಹೇಳಿದ್ದೆ ಕರ್ನಾಟಕದಲ್ಲಿ ತಾಲಿಬಾನ್ ಸರ್ಕಾರ ಮತ್ತೊಮ್ಮೆ ಅಧಿಕಾರ ವಹಿಸಿಕೊಂಡಿದೆ ಅಂತೇಳಿ ಇವತ್ತು ನಡೀತಿರುವಂಥ ಘಟನೆಗಳು ಕರ್ನಾಟಕದಲ್ಲಿ ಹಿಂದೂಗಳ ರಕ್ಷಣೆ ಮಾಡೋರು ಯಾರು ಅನ್ನೋಂಥ ಪ್ರಶ್ನೆ ಇವತ್ತು ಉದ್ಭವ ಆಗಿದೆ ಚುನಾವಣೆಯ ಫಲಿತಾಂಶ ಪ್ರಕಟ ಆದ ಮೇಲೆ ಮತಾಂಧ ಮುಸ್ಲಿಮರ ಯುವಕರು ಪಾಕಿಸ್ತಾನ ಪರವಾಗಿ ಘೋಷಣೆ ಕೂಗುವಂಥದ್ದು ನಮ್ಮ ದೇವಸ್ಥಾನಗಳ ಮುಂದೆ ಗೋಮುಖಮ್ಮನ ತಂದು ಇಡುವಂಥದ್ದು ಅಂದರೆ ಇವರಿಗೆ ನಮಗೆ ಸಂಪೂರ್ಣವಾಗಿ ಇವತ್ತು ಎಲ್ಲಿ ಹೋದ್ರು ಸಹ ಪೊಲೀಸರಿಗೆ ಸಹಿತ ಅವರು ಹೇಳ್ತಾರೆ ಅದು ಶಿವಮೊಗ್ಗದಲ್ಲಿ ಹೇಳಿದ್ದಾರೆ ಕೋಲಾರದಲ್ಲಿ ಹೇಳಿದ್ದಾರೆ ಇನ್ಮ್ಯಾಗ ನಮ್ಮ ಸರ್ಕಾರ ಇದೆ ಇದು ನಮ್ಮ ಮುಸ್ ಮುಸ್ಲಿಮರ ಸರ್ಕಾರ ಇದೆ ನಮ್ಗೆ ಯಾರು ಏನು ಮಾಡೋದಿಲ್ಲ ಅನ್ನೋಂಥ ಒಂದು ಭಯದ ವಾತಾವರಣ ಇವತ್ತು ರಾಜ್ಯದಲ್ಲಿ ನಿರ್ಮಾಣ ಆಗಿದೆ ಶಿವಮೊಗ್ಗ ಘಟನೆಯಲ್ಲಿ ರಾಗಿಗೂಡದಲ್ಲಿ ಅನ್ನೋ ಘಟನೆಯು ಪೂರ್ಣ ಮಾಹಿತಿ ಪೊಲೀಸ್ ಇಲಾಖೆಗೆ ಇತ್ತು ಕೋಲಾರದಲ್ಲಿ ಅನುಮತಿ ಇಲ್ಲಾರದೇ ಎಷ್ಟೋ ಕೆ ಜಿಯ ಒಂದು ಖಡ್ಗವನ್ನು ಇವತ್ತು ಪ್ರತಿಷ್ಠಾಪಿಸಿದ್ರು ಅಖಂಡ ಭಾರತದ ಒಂದು ನಕ್ಷೆಯಲ್ಲಿ ಹಸಿರು ಬಣ್ಣವನ್ನ ಬಳದು ಔರಂಗಜೇಬನ್ನ ವೈಭವೀಕರಿಸಂಥದ್ದು ಹಾಗಾದ್ರೆ ಪೊಲೀಸ್ ಇಲಾಖೆ ಒಂದು ನಿರ್ಮಾಣ ಆಗಲಿಕ್ಕೆ ಬಿಟ್ಟಂಥದ್ದು ಯಾಕೆ ಅನ್ನುವಂಥದ್ದು ನಮ್ಮ ರಾಜ್ಯದ ಗೃಹ ಮಂತ್ರಿಗಳು ಹೇಳ್ಬೇಕಾಗ್ತದೆ ನಾವು ರಾಜ್ಯದ ಗೃಹ ಮಂತ್ರಿಗಳ ಬಗ್ಗೆ ಏನೋ ಒಂದು ಗೌರವ ಇತ್ತು ಅವರ ಈ ಸಲ ಏನಾಗ ಗೃಹ ಮಂತ್ರಿಗಳಾದ್ಮೇಲೆ ಅವ್ರ ಹೇಳಿಕೆಗಳು ಅವರು ಎಷ್ಟು ಇವತ್ತು ಆ ಇಲಾಖೆಯಲ್ಲಿ ವಿಫಲರಾಗಿದ್ದಾರೆ ಇದು ಚುಲ್ಲಕ ಘಟನೆ ಅಂತ ಹೇಳ್ತಾರೆ ಸಹಜವಾಗಿ ನಡೀತವೆ ಅಂತ ಹೇಳ್ತಾರೆ ಒಬ್ಬ ಎಸ್ ಪಿ ಅವ್ರನ್ನೇ ಹೊಡಿಲಿಕ್ಕೆ ಬರುವಂತ ಪರಿಸ್ಥಿತಿ ನಿರ್ಮಾಣ ಆದ್ರೆ ಪೊಲೀಸರಿಗೆ ನೈತಿಕ ಬಲ ಎಲ್ಲಿ ಉಳಿತದೆ ಪೊಲೀಸರು ಇವತ್ತು ಅವ್ರ ಕೈಯಾಗ ಲಾಠಿ ಇದೆ ಅವ್ರ ಕೈಯಲ್ಲಿ ರಿವಾಲ್ವರ್ ಇದೆ ಅವ್ರ ಕೈಯಲ್ಲಿ ಎಲ್ಲ ಶಸ್ತ್ರಾಸ್ತ್ರ ಇದ್ದರೂ ಸಹ ಎದುರಿಗೇ ಕಲ್ಲು ಹೋಗ್ತಾ ಇದ್ರು ಸಹ ಸುಮ್ಮನೆ ಮೌನ ಯಾಕೆ ಆದರು ಅವ್ರಿಗೇನು ಅಧಿಕಾರ ಯಾಕೆ ಕೊಡ್ಲಿಲ್ಲ ಅನ್ನೋ ಈ ರಾಜ್ಯದ ಗೃಹ ಮಂತ್ರಿಗಳು ಹೇಳಿದರು ಯಾವ ಪುಣ್ಯಾತ್ಮ ಮುಸ್ಲಿಮರು ನನ್ನ ಬ್ರದರ್ಸ್ ಅಂತ ಹೇಳದಂತ ಪುಣ್ಯಾತ್ಮ ಕುಕ್ಕರ್ ಬ್ಲಾಸ್ಟ್ ಆದಾಗ ಹೇಳ್ತಾರೆ ಇನ್ನೋಸೆಂಟ್ ಬ್ರದರ್ಸ್ ಅತ್ತೆ ನಾಚಿಕೆ ಆಗ್ಬೇಕಲ್ಲ ಅವರಿಗೆ ಎನ್ ಎ ಕರ್ನಾಟಕದಲ್ಲಿ ನಮ್ಮ ದೇಶದಲ್ಲಿ ಐ ಎಸ್ ಐ ಚಟುವಟಿಕೆಯನ್ನ ಪ್ರಾಯು ಐ ಸಿ ಐಸ್ ಅದೇ ಇಸ್ಲಾಮಿಕ್ ಸ್ಟೇಟ್ ಆಫ್ ಏನು ಸಿರಿಯಾ ಮತ್ತು ಇರಾನ್ ಇದನ್ನ ಇಲ್ಲಿ ಪ್ರತಿಷ್ಠಾಪಿಸಲಿಕ್ಕೆ ಪ್ರಯೋಗಗಳ ಮೂಲಕ ರಾಜ್ಯದಲ್ಲಿ ಒತ್ತು ನಿನ್ನೆ ಹುಬ್ಬಳ್ಳಿಯಲ್ಲಿ ದೆಹಲಿ ಪೊಲೀಸರು ಬಂದು ಮೂರು ಜನರನ್ನು ಬಂಧನ ಮಾಡ್ತಾರೆ ಅವ್ರ ಮೇಲಿರುವಂತದ್ದು ಯಾವುದು ಪೊಲೀಸ್ ಠಾಣೆಗೆ ಹೊಕ್ಕು ಪೊಲೀಸ ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ನ ಮಂಡೆಯನ್ನು ಮುರಿದು ಒಂದು ಪೊಲೀಸ್ ಲೇಡಿ ಪೊಲೀಸ್ ಮೇಲೆ ಮೈ ಮೈಲೆ ಹೋಗಿ ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಹಂಚುವಂತಹ ಪ್ರಕರಣಗಳನ್ನ ಇವತ್ತು ವಾಪಸ್ ತಗೋಬೇಕಂತ ಹೇಳಿ ಈ ರಾಜ್ಯದ ಒಬ್ಬ ಉಪಮುಖ್ಯಮಂತ್ರಿ ಸರ್ಕಾರಕ್ಕೆ ಪತ್ರ ಬರೀತಾರೆ ಈ ರೀತಿ ಆದರೆ ಕರ್ನಾಟಕದಲ್ಲಿ ಪೊಲೀಸ್ ವ್ಯವಸ್ಥೆ ಏನು ಮಾಡಬೇಕು ಅವ್ರು ಯಾವ ರೀತಿ ಕೆಲಸ ಮಾಡ್ಲಿಕ್ಕೆ ಇದೆ ಅಂದ್ರೆ ನೀವು ಪೂರ್ಣ ಮುಸ್ಲಿಮರ ಪರವಾಗಿ ಒಂದು ಕಡೆ ಋಣ ತೀರಿಸಬೇಕಾಗಿದೆ ಅಂತ ಹೇಳ್ತೀರಿ ಅವರೆಲ್ಲ ಕೇಸುಗಳನ್ನು ತೆಗೆದು ಎಂಥ ಕೇಸುಗಳು ಕೆ ಜಿ ಎಲ್ ಡಿ ಜೆ ಎಲ್ ಒಬ್ಬ ದಲಿತ ಶಾಸಕನ ಮನೆಯನ್ನು ಸುಟ್ಟು ಅವ್ರನ್ನೇ ಸುಡಲಿಕ್ಕೆ ಪ್ರಯತ್ನ ಮಾಡಿದಂಥ ದಲಿತ ಗೃಹ ಮಂತ್ರಿ ಇದ್ದಂಥ ದಿನದಲ್ಲಿ ಇಂಥ ಕೃತ್ಯಗಳು ಇರ್ತಾರೆ ಅಂದರೆ ಬರೀ ನೀವು ಮುಸ್ಲಿಮರು ಓಟಿನ ದಿನದಲ್ಲೇ ಕರ್ನಾಟಕದಲ್ಲಿ ಅಧಿಕಾರ ಬಂದಿರೋನು ಅವ್ರ ಸಬ್ಸಿಡಿನೂ ಮುಸ್ಲಿಮರಿಗೆ ಫಿಫ್ಟಿ ಪರ್ಸೆಂಟ್ ಅಂತೆ ಹತ್ತು ಸಾವಿರ ಕೊಟ್ಟು ಕೊಡೋದಂತೆ ಈ ರೀತಿ ಕರ್ನಾಟಕ ಒಂದು ಇಸ್ಲಾಮಿಕ್ ರಾಜ್ಯ ಆಗಿ ಹಂಗೆ ಕೇರಳ ಆಗಿದೆ ಕಾಶ್ಮೀರ ಆಗಿದೆ ಅದೇ ವಾತಾವರಣವನ್ನು ಇವರು ಸೃಷ್ಟಿ ಮಾಡುವಂಥ ವ್ಯವಸ್ಥಿತವಾಗಿ ಮುಸ್ಲಿಮರನ್ನು ಪ್ರಚೋದನೆ ಮಾಡುವಂಥ ಕೆಲಸ ಸಿದ್ದರಾಮಯ್ಯವ್ರ ಸರ್ಕಾರ ಇವತ್ತು ಮಾಡ್ತಾ ಇದೆ ಇವತ್ತು ನೋಡಿ ಇವು ಅಲ್ಲಿ ಈ ರಾಜ್ಯದಲ್ಲಿ ಸುಮಾರು ನಾನು ಹನ್ನೊಂದು ಕಡೆ ಗಣೇಶ ಚತುರ್ಥಿಯ ಕಾರ್ಯಕ್ರಮಕ್ಕೆ ಹೋಗಿದ್ದೇನೆ ಹತ್ತು ಹದಿನೈದು ಇಪ್ಪತ್ತು ಸಾವಿರ ಜನ ಸೇರಿದ್ರು ಸಹ ಮುದೋಳದಲ್ಲಿ ಸುಮಾರು ಐವತ್ತು ಸಾವಿರ ಜನ ಸೇರಿದ್ರು ಒಂದು ಸಣ್ಣ ಘಟನೆ ಹಿಂದೂಗಳಿಂದ ಒಂದು ಕಲ್ಲು ಕಲ್ಲುಗಿದಾಗಲಿ ಒಂದು ಯಾವುದೇ ರೀತಿ ಚಾಕು ಚೂರಿ ಪ್ರದರ್ಶನ ಮಾಡುವುದಾಗಲಿ ಯಾವುದೇ ರೀತಿ ಪ್ರಚೋದನೆಯ ಘೋಷಣೆಗಳಾಗಲಿ ಇಡೀ ರಾಜ್ಯದಲ್ಲಿ ಅತ್ಯಂತ ಶಾಂತ ರೀತಿಯಿಂದ ಒಂದು ಗಣೇಶ ಉತ್ಸವ ಆಗ್ತಾ ಇದೆ ಆದ್ರೆ ಈದಿ ಮೇಲಾದ ಶಾಂತಿ ಸಂದೇಶ ಕೊಡುವ ಧರ್ಮದ ಕಾರ್ಯಕ್ರಮದಲ್ಲಿ ನಮ್ಮನ್ನ ಕೊಲೆ ಮಾಡ್ತೀವಿ ನಾಶ ಮಾಡ್ತೀವಿ ಅವ್ರ ರಕ್ತ ಕುಡಿಬೇಕಾಗಿದೆ ಅಂತೇಳಿ ಶಿವಮೊಗ್ಗದಲ್ಲಿ ಪೊಲೀಸರಿಗೆ ನಾವು ಮನ್ನೆನೆ ಮಾಡಬೇಕಾಗಿತ್ತು ಶಿವಮೊಗ್ಗದಲ್ಲಿ ಗಣ ಗಣೇಶ ಚತುರ್ಥಿ ದಿವಸ ಆಗಿಲ್ಲ ಈಗಾದರೂ ನಾವು ಅದನ್ನ ಸೇರ್ ಅಂತ ಮಾತು ಬರಬೇಕಾದ್ರೆ ಅವರು ಇಷ್ಟೊಂದು ಭಯ ಭೀತಿ ಇಲ್ಲಾರ್ದೇ ಅಟ್ಟಹಾಸದಿಂದ ಮರಿಬೇಕಾದ್ರೆ ಈ ಸರ್ಕಾರ ಹಿಂದೂಗಳ ರಕ್ಷಣೆ ಹೇಗೆ ಮಾಡ್ತಿತ್ತು ಅನ್ನುವಂಥದ್ದು ಇವತ್ತು ನಮ್ಗೆ ಒಂದು ಮೂಲ ಪ್ರಶ್ನೆ ಇವತ್ತು ಉದ್ಭಾಗಿದೆ ಪ್ರಿಯಾಂಕಾ ಖರ್ಗೆ ಹೇಳ್ತಾರೆ ಭಾರತದ ಸಂವಿಧಾನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಂಥ ಸಂವಿಧಾನ ಪ್ರಕಾರ ನಾವು ಇದ್ ರಾಜ್ಯವನ್ನು ನಡೆಸುತ್ತೆ ನಾಚಿಕೆ ಆಗ್ಬೇಕು ಅವ್ರಿಗೆ ಇವತ್ತು ಇವೆಲ್ಲ ಇವೆ ನಡೀತವೆ ಸಂವಿಧಾನ ಸಂವಿಧಾನವಾಗಿ ಇವ್ರು ಏನು ಮಾಡಿದ್ರು ಸಹ ಅವಕಾಶ ಸಂವಿಧಾನದ ಎಲ್ಲೆಲ್ಲಾದ್ರೂ ಇದೆ ಖರ್ಗೆ ಅವ್ರಿಗೆ ಉತ್ತರ ಕೊಡಬೇಕಾಗ್ತದೆ यवत् इधर